ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಅಪ್ಪ ಮರಳು ಮಾಡಿ ಡ್ರಾಮಾ ಮಾಡಿದ್ರಿಂದ ಅಮ್ಮ ಅವರನ್ನ ಕ್ಷಮಿಸಿದ್ದಾರೆ. ಅಮ್ಮನ ಹೃದಯವಂತಿಕೆ, ಅವ್ರ ಗ್ರೇಟ್ನೆಸ್ ಎಲ್ಲ ನಮ್ಗೆ ಗೊತ್ತಿದ್ರು ಕೂಡ ಇಲ್ಲಿ ಮೇಲ್ಗೈ ಸಾಧಿಸಿರೋದು ಅಪ್ಪನ ಕುತಂತ್ರ ಕಾವೇರಿ. ಆದರೆ ನಂಗೆ ನಿಜವಾಗ್ಲೂ ಗ್ರೇಟಾಗಿ ಕಾಣಿಸ್ತಿರೋದು ನೀವು, ನಿಮ್ಮ ನಿಸ್ವಾರ್ಥ ಗುಣ. ನಾನಾ? ಏನ್ ಹೇಳ್ತಿದ್ಯಾ ಶ್ರಾವ್ಯ? ಅಣ್ಣ ಅಪ್ಪ ಜನ್ಮ ಕೊಟ್ಟ ಮಕ್ಳಿಗೆ 7-8 ವರ್ಷ ತಂದೆ ಆಗಿದ್ದ. ಆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಂಡ, ಅವ್ರಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ದ ಅನ್ಕೊಂಡ್ರು. ಅದಕ್ಕೆ ಕಾರಣ ಈ ವಿಷಯ ಹೊರಗಡೆ ಬಂದ್ರೆ ಅಪ್ಪನ ಮರ್ಯಾದೆ ಹೋಗುತ್ತೆ ಅಂತ. ಸತ್ಯ ಅರ್ಗಿಸ್ಕೊಳಕಾಗ್ದೆ ಅಮ್ಮನ ಪ್ರಾಣಕ್ಕೆ ಅಪಾಯ ಆಗ್ಬೋದು ಅನ್ನೋ ಸ್ವಾರ್ಥ ಅದರಲ್ಲಿತ್ತು. ಆದ್ರೆ ನೀವು ಯಾವುದೇ ಸ್ವಾರ್ಥ ಇಲ್ಲದೆ ಆ ಮಕ್ಳಿಗೆ ತಾಯಿ ಆದ್ರಿ, ಆ ಮಕ್ಕಳನ್ನ ಜೋಪಾನ ಮಾಡಿದ್ರಿ, ಆ ಮಕ್ಳಿಗೆ ಸುರಕ್ಷಿತವಾದ ನೆಲೆ ಕಲ್ಪಿಸಿದ್ರಿ. ಜೊತೆಗೆ ನಮ್ಮ ಅಣ್ಣಂಗೆ ಅವನಿಗೂ ಒಂದು ಸ್ವಂತ ಬದುಕಿದೆ ಅಂತ ತೋರಿಸಿದ್ರಿ. ಅದ್ರ ಬಗ್ಗೆ ಗಮನ ಆರಿಸೋದಕ್ಕೆ ದಾರಿ ತೋರಿಸಿದ್ರಿ. ಅದು ವಿದೌಟ್ ಬೀಯಿಂಗ್ ಸೆಲ್ಫಿಶ್. ಅಂದಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕಲ್ಲ ಕಾವೇರಿ. ನೀನು ತುಂಬ ದೊಡ್ಡ ಮಾತು ಹೇಳ್ತಿದ್ಯಾ ಶ್ರಾವ್ಯ. ನನ್ನನ್ನ ಸುಮ್ಮನೆ ಹೊಗಳ್ತಾ ಇದೀಯಾ? ಇಳೆಯಿಂದ ಮೊಳಕೆಯೊಡೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಡಿವಿಜಿ ಅವ್ರ ಕಗ್ಗ ಗೊತ್ತಿದೆಯಲ್ಲ ಶ್ರಾವ್ಯ. ಭೂಮಿ ತನ್ನೊಡಲಿನಿಂದ ಮೊಳಕೆ ಚಿಗುರಿಸುವಾಗ ತಮಟೆ ಬಡಿದು ಹೇಳ್ಕೊಳ್ಳೋದಿಲ್ಲ, ಹಣ್ಣು ಮಾಗುವಾಗ ತುತ್ತೂರಿ ಊದ್ಕೊಳ್ಳೋದಿಲ್ಲ. ಬೆಳಕು ಕೊಡೋ ಸೂರ್ಯಚಂದ್ರರು ನಮ್ಮಿಂದನೇ ಭೂಮಿಗೆ ಬೆಳಕಾಗೋದು ಅಂತ ಯಾವತ್ತೂ ಬಡಾಯಿ ಕೊಚ್ಕೊಳ್ಳೋದಿಲ್ಲ. ಹೀಗೆ ಪ್ರಕೃತಿ ಭೂಮಿಗೆ ಬೇಕಾದನ್ನೆಲ್ಲ ಕೊಡ್ತಾ ಸದ್ದೇ ಮಾಡದೆ ತಮ್ಮ ಕೆಲಸನ ಮಾಡ್ತಿರುವಾಗ ನಾವು ಮನುಷ್ಯರು. ನಾನು ಅದು ಮಾಡಿದೆ, ಇದು ಮಾಡಿದೆ, ನನ್ನಿಂದಲೇ ಇದು, ನಾನಿದ್ರೇನೆ ಇದು ಅಂತ ಕೊಚ್ಕೊಳ್ಳೋದು ಮೂರ್ಖತನ ಶ್ರಾವ್ಯ. ಕಾವೇರಿಯವರೇ, ನೀವು ಏನೇನೋ ಓದ್ಕೊಂಡು ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತೀರಾ, ಎಲ್ರಿಗೂ ಸಹಾಯ ಮಾಡ್ತೀರಾ, ಎಲ್ರ ಜೀವನ ಸರಿ ಮಾಡೋದಕ್ಕೆ ನೋಡ್ತೀರಾ, ಎಲ್ಲರ ಪ್ರಾಬ್ಲಮ್ಗಳಿಗೂ ಏನಾದರೂ ಒಂದು ಸೊಲ್ಯೂಷನ್ಸ್ ಕೊಡ್ತೀರಾ. ಆದರೆ ಅದೇ ನಿಮ್ಮ ಜೀವನ ಅಂತ ಬಂದಾಗ ಅದನ್ನ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ, ಯಾಕೆ ಅಷ್ಟೊಂದು ಇಗ್ನೋರ್ ಮಾಡ್ತೀರಾ? ನಿಮ್ಮ ಮದುವೆ ವಿಷಯ ಅಂತ ಬಂದಾಗಾದರೂ ನೀವು ಸ್ವಲ್ಪನಾದರೂ ಸ್ವಾರ್ಥಿ ಆಗ್ಬೇಕಲ್ವಾ ಕಾವೇರಿ? ನೋಡಿ ಕಾವೇರಿ ಅವರೇ, ನೀವು ಅಣ್ಣನ ಜೊತೆ ಸಂಸಾರ ಮಾಡಿದ್ರೆ ಅಮ್ಮಂಗೆ ಕೊಟ್ಟಿರೋ ಮಾತು ತಪ್ತೀರಾ? ನಿಮ್ಮ ಎಥಿಕ್ಸ್ಗೆ ಅಡ್ಡ ಬರುತ್ತೆ ಅನ್ನೋದೇ ನಿಮ್ಮ ಪ್ರಾಬ್ಲಮ್ ಅಲ್ವಾ? ನೋಡು ಶ್ರಾವ್ಯ, ಈ ವಿಷಯದಲ್ಲಿ ನಾನು ತುಂಬಾನೇ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದು. ನಿಮ್ಮ ತಂದೆ ತಾಯಿ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋ ತನಕ ನಾನು ನಿಮ್ಮಣ್ಣ ಒಂದಾಗೋ ಮಾತೇ ಇಲ್ಲ. ಕಾವೇರಿಯವರೇ, ಅಮ್ಮ ಒಪ್ಕೊಳ್ಳೋ ತನಕ ನೀವು ಈ ಮದುವೆನ ಒಪ್ಕೊಳ್ಳಲ್ಲ ಅಂತ ನಿರ್ಧಾರ ಮಾಡ್ತೀರಾ ಅನ್ನೋದಾದ್ರೆ ಸದ್ಯಕ್ಕೆ ನಿಮ್ಮ ಆಸೆ ಈಡೇರುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ಅಮ್ಮಂಗೆ ನಿಮ್ಮ ಮೇಲಿರೋ ಕೋಪ ಎಲ್ಲಿ ತನಕ ಇರುತ್ತೋ ಹೇಳಕ್ಕಾಗಲ್ಲ. ಒಂದ್ ತಿಂಗ್ಳಾಗ್ಬೋದು, ಇಲ್ಲ ಒಂದ್ ವರ್ಷನೇ ಆಗ್ಬೋದು. ಕಾಯ್ತೀನಿ. ಅಕಸ್ಮಾತ್ ಅವ್ರ ಕೋಪ ಈ ಜನ್ಮದಲ್ಲೇ ತಣ್ಣಗಾಗಿಲ್ಲ ಅಂದ್ರೆ ಮುಂದಿನ ಜನ್ಮದವರೆಗೂ ಕಾಯ್ತೀನಿ. ಕಾವೇರಿ, ನಾನ್ ನಿಮ್ಗೆ ತಿಳುವಳಿಕೆ ಹೇಳೋಷ್ಟು ದೊಡ್ಡವಳಲ್ಲ. ಆದ್ರೆ ಕೊನೆದಾಗ ಒಂದ್ ಮಾತು ಹೇಳ್ತೀನಿ, ಬದುಕು ಅನ್ನೋದು ಸಿದ್ಧ ಅಂತ ಶಪಥಗಳಿಗಿಂತ ತುಂಬಾ ದೊಡ್ಡದು. ನಮ್ಮನ್ನ ನಂಬ್ಕೊಂಡವ್ರು
ಕನಸು ಆಸೆಗಳು ಅದಕ್ಕಿಂತ ದೊಡ್ಡದು. ಆದಷ್ಟು ಬೇಗ ನೀವು ನನ್ನ ಅತ್ತಿಗೆ ಆಗಿ ನಮ್ಮ ಮನೆಗೆ ಬರ್ತೀರ, ಅದನ್ನ ನೋಡೋದೇ ನನ್ನ ಆಸೆ. ಅದು ಡೆಫಿನೆಟ್ಟಾಗಿ ನಡೆಯತ್ತೆ. ನಾನಿನ್ ಬರ್ತೀನಿ. ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.